ಇಲೆಕ್ಷನ್ ಇರೋದ್ರಿಂದ ಇಲೆಕ್ಷನ್ ಬಜೆಟ್ ಇದ್ದೇ ಇರ್ತದೆ. ನನ್ನ ಶಬ್ದಗಳನ್ನು ಸರಿಯಾಗಿ ಕೇಳಿ, ಜನಪರ ಬಜೆಟ್. ಒಂದು ನಿಮಿಷ, ನನ್ನ ಮಾತು ಪೂರ್ತಿ ಕೇಳಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಹಲವಾರು ಯೋಜನೆಗಳು ತಲೆಯಲ್ಲಿದ್ದೇವೆ. ನಮ್ಮ ಅಸ್ಸಾಂ ಸರ್ಕಾರ ಕೆಲವು ಯೋಜನೆಗಳನ್ನು ಮಾಡಿದೆ, ಗುಜರಾತ್ ಸರ್ಕಾರ ಕೆಲವು ಯೋಜನೆಗಳನ್ನು ಮಾಡಿದೆ. ಅವು ಯಾವ ರೀತಿ ಅನುಷ್ಠಾನ ಆಗಿದೆ, ಯಾಕಂದರೆ ಘೋಷಣೆ ಮಾಡೋದು ಬೇರೆ ಅನುಷ್ಠಾನ ಮಾಡೋದು ಬೇರೆ. ಕಾಂಗ್ರೆಸ್ನವರು 200 ಯೂನಿಟ್ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಎಸ್ಕಾಂಗಳನ್ನು ಸಾಲದ ಸೂಲಕ್ಕೆ ನೂಕಿದವರು ಕಾಂಗ್ರೆಸ್ನವರು. ಅಂಕಿಅಂಶಗಳನ್ನು ನಾನು ಕೊಡ್ತೀನಿ. ದೇವರ್ ಬ್ರಿಂಕ್ ಆಫ್ ಕೊಲ್ಯಾಪ್ಸ್, ಅವುಗಳಿಗೆ ನಾವು ನೇರವಾಗಿ 8,000 ಕೋಟಿ ರೂಪಾಯಿ ನೇರವಾಗಿ ಸಹಾಯವನ್ನು ಮಾಡಿದ್ದೇವೆ, ಹಣವನ್ನು ಕೊಟ್ಟಿದ್ದೇವೆ. 13,000 ಕೋಟಿ ರೂಪಾಯಿಗೆ ಗ್ಯಾರಂಟಿ ಕೊಟ್ಟು ಸಾಲವನ್ನು ಕೊಡಿಸಿದ್ದೇವೆ. ಅಂದರೆ 21,000 ಕೋಟಿ ರೂಪಾಯಿ ನಾವು ಎಸ್ಕಾಂ ಮತ್ತು ಪವರ್ ಸೆಕ್ಟರಲ್ಲಿ ತೊಡಗಿಸಿದ್ದರಿಂದ ಇವತ್ತು ಅವೆಲ್ಲವೂ ಕೂಡ ಜೀವಂತವಾಗಿದ್ದಾವೆ. ಇದು ಅವ್ರ ಕಾಣಿಕೆ, ಅವರು ಬಿಟ್ಟು ಹೋದಂಥ ಬಳವಳಿ. ಈಗ ಮತ್ತೆ ಚುನಾವಣೆಯಲ್ಲಿ ಸೋಲ್ತೇವೆ ಅಂತ ಗೊತ್ತಾಗಿ ಡೆಸ್ಪರೇಟ್ ಆಗಿ ಈ ಥರದ ಅನೌನ್ಸ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ, ಹತಾಶರಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ. ಆದರೆ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು, ಮೋಸ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಸುಮಾರು 9,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಬೇಕೀಗ ಅವರು ಘೋಷಣೆ ಮಾಡಿರುವಂಥದ್ದು. ಈ 9,000 ರೂಪಾಯಿ ಇಲ್ಲಿ ಕೊಟ್ಟರೆ ಬೇರೆ ಯೋಜನೆಗಳಿಗೆ ಕಡಿತ ಮಾಡ್ತಾರೆ. ಸೋಷಲ್ ಸೆಕ್ಟರು ಈಗಾಗಲೇ ಹೆಣ್ಣು ಮಕ್ಕಳಿಗೆ ಇದು ಮಾಡೋದಕ್ಕೆ ಖಂಡಿತ ಕಡಿತ. ಹೀಗಾಗಿ ಅವರು ಆರಿಸಿ ಬರೋದಿಲ್ಲ, ಇದು ಇಂಪ್ಲಿಮೆಂಟ್ ಆಗೋದಿಲ್ಲ, ಜನರು ದಾರಿ ತಪ್ಪಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಆ ಒಂದು ಜವಾಬ್ದಾರಿಯುತ ಸರ್ಕಾರ ಇರೋದರಿಂದ ಜವಾಬ್ದಾರಿ ಮಾತಾಡಬೇಕು. ನಮಗೂ ಕೂಡ ಗೊತ್ತಿದೆ ಜನರ ಕಷ್ಟ ಕರ್ಪಣ್ಯ ಅಲ್ಲ. ನಾನು ಎಲ್ಲವನ್ನೂ ಈಗ ಹೇಳೋಕ್ಕಾಗೋದಿಲ್ಲ, ಆದರೆ ಸೌಚ್ಯವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಕೋವಿಡ್ ಕಾರಣದಿಂದ, ಬೇರೆ ಬೇರೆ ಪ್ರವಾಹದ ಕಾರಣದಿಂದ ಏನು ಬಡವರು ಸ್ವಲ್ಪ ಕಷ್ಟದಲ್ಲಿ, ಕೂಲಿಗಿಲಿ ಸಿಗದೆ ಕಷ್ಟದಲ್ಲಿದ್ದಾರೆ ಅಂತ ದುಡಿಯೋ ವರ್ಗಕ್ಕೆ ಸಹಾಯ ಮಾಡುವಂಥದ್ದು ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸಹಾಯ ಮಾಡುವಂಥ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ.